ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರು ದಯವಾಡಿ ತಮ್ಮ ಆಶೀರ್ವಚನವನ್ನು ನೀಡಬೇಕಾಗಿ ವಿನಂತಿ. ಹರಿಹಿ ಓಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯಾಂ. ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮಹಾ ತ್ರಿಪುರ ಸುಂದರಿ ನಮ್ಮ ಈ ಭಾಗದ ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ವತಿಯಿಂದ ಮೆಗಾ ಡೈರಿಯನ್ನ ಪ್ರಾರಂಭಿಸಿ ಅದರ ಉದ್ಘಾಟನೆಗೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ. ಇಂತಹ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಇವತ್ತು ಹಿಂದಿನ ಪ್ರಧಾನಮಂತ್ರಿಗಳಾಗಿ ದೇವೇಗೌಡರು ಹೇಳಿದ ಹಾಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ನಂತರದಲ್ಲಿ ಅವರನ್ನ ಉಕ್ಕಿನ ಮನುಷ್ಯ ಅಥವಾ ಐರನ್ ಮ್ಯಾನ್ ಅಂತ ಕರೀತಾ ಇದ್ರು. ಅದೇ ರೀತಿಯಲ್ಲಿ ಪ್ರಸ್ತುತ ಗೃಹ ಮಂತ್ರಿಗಳಾಗಿರ್ತಕ್ಕಂತ ನಾಡು ಕಂಡಂತ ಮತ್ತೋರ್ವ ಐರನ್ ಮ್ಯಾನ್ ಅಮಿತ್ ಶಾ ಜಿ ಅವರು ಇವತ್ತು ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷವನ್ನು ತಂದುಕೊಂಡಿದೆ. ಪ್ರಧಾನಮಂತ್ರಿಗಳಾಗಿದ್ದು ಈ ಮಣ್ಣಿನ ಮಗನಾಗಿ ಸ್ವಲ್ಪ ಕಾಲದಲ್ಲಿಯೇ ಬಹು ದೊಡ್ಡ ಹೆಸರನ್ನು ಮಾಡಿದಂಥ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ದೇವೇಗೌಡರವರು ಈಗ ತಾನೇ ಮಾತನಾಡಿದ್ದಾರೆ. ನಾಡಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರಾದಿಯಾಗಿ, ಪ್ರಹ್ಲಾದ್ ಜೋಶಿಯವರಾದಿಯಾಗಿ, ಸಹಕಾರಿ ಸಚಿವರಾದ ಸೋಮಶೇಖರ್ ಆದಿಯಾಗಿ, ಗೋಪಾಲಯ್ಯನ ಆದಿಯಾಗಿ ಇರತಕ್ಕಂಥ ಎಲ್ಲ ಶಾಸಕ ಬಂದವರೇ, ಮಂಡ್ಯ ಅಂತ ಅಂದರೆ ಮಂಡ್ಯವನ್ನು ಅರ್ಥ ಮಾಡಿಕೊಂಡ್ರೆ ಇಡೀ ಇಂಡಿಯಾವನ್ನು ಅರ್ಥ ಮಾಡ್ಕೊಂಡಾಗೆ ಅಂತ ಹೇಳ್ತಿರ್ತಾರೆ. ಅಂತಹ ಸಹೃದಯಿ ಬಂಧುಗಳು ಭಕ್ತರು ಆಗಿರ್ತಕ್ಕಂಥ ಎಲ್ಲ ಸಹೃದಯ ಸದ್ಭಕ್ತರೇ, ಇವತ್ತು ನಮ್ಮ ನಾಡಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಅವರಿಗೆ ಜನ್ಮ ಕೊಟ್ಟಂಥ ನರೇಂದ್ರ ಮೋದಿಜಿಯವರ ಮಾತೃಶ್ರೀಯವರ ವಿಯೋಗ ಆಗಿರ್ತಕ್ಕಂಥ ಈ ಗಳಿಗೆಯಲ್ಲಿ ಅವರ ಆತ್ಮಕ್ಕೆ ಈಗಾಗಲೇ ಚಿರ ಶಾಂತಿ ನಾವು ಎಲ್ಲರೂ ಕೂಡ ಕೋರಿದ್ದೇವೆ. ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡಿಕೊಡ್ತಾ ನಮ್ಮೆಲ್ಲರಿಗೂ ಕೂಡ ಗೊತ್ತು, ಭಾರತದ ಶಕ್ತಿ ರೈತರು. ಅದಕ್ಕೆ ಹೇಳಿದರು ಇಂಡಿಯಾ ಲಿವ್ಸ್ ಇನ್ ಕಾಟೇಜಸ್ ಅಂಡ್ ವಿಲೇಜಸ್. ಇವತ್ತಿಗೂ ಕೂಡ 60-65% ಜನಗಳು ನಮ್ಮ ದೇಶದಲ್ಲಿ ರೈತಾಪಿ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ರೈತರ ಬದುಕು ಹಸನಾಗಲಿಕ್ಕೆ ಸರ್ಕಾರಗಳು ಕೂಡ ಶ್ರಮಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಇಕಾನಮಿಯ GDPಗೆ ಸುಮಾರು 20% ಕಾಂಟ್ರಿಬ್ಯೂಷನ್ ಫ್ರಮ್ ದ ಅಗ್ರಿಕಲ್ಚರ್ ಸೆಕ್ಟರ್. ಇಂತಹ ರೈತ ಬಹುಸಂಖ್ಯಾತ ರೈತ ಸಮುದಾಯವನ್ನು ನಾವು ಬೆಂಬಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ರೈತ ಕೇಂದ್ರಿತ ಹಲವಾರು ಕಾರ್ಯಕ್ರಮಗಳನ್ನು ಸರ್ಕಾರಗಳು ಹಮ್ಮಿಕೊಂಡು ಅದರ ಒಂದು ಅಂಗವಾಗಿ ಕೋಆಪರೇಟಿವ್ ಸೆಕ್ಟರ್ನಲ್ಲಿ ಕೂಡ ಡೈರಿಗಳನ್ನು ಓಪನ್ ಮಾಡಿ ಅದರಲ್ಲಿ ಕೂಡ ಮುಖ್ಯವಾಗಿ ತಾಯಂದಿರು ಹೆಚ್ಚು ಭಾಗವಹಿಸ್ತಕ್ಕಂಥ ಈ ಡೈರಿ ಒಂದು ಇಂಡಸ್ಟ್ರಿಯನ್ನಾಗಿ ಪರಿವರ್ತನೆ ಮಾಡಿ ಮನೆಯೂ ಕೂಡ ಬೆಳಗಲಿಕ್ಕೆ ಸಹಕಾರಿಯಾಗಿದೆ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮಾತನಾಡ್ತಾ ಹೇಳಿದರು, ಇನ್ ಎಂಟೈರ್ ಕರ್ನಾಟಕ
ಮಂಡ್ಯ ಡಿಸ್ಟ್ರಿಕ್ಟ್ ನಮ್ಮ ಮಂಡ್ಯ ಜಿಲ್ಲೆ ಏನಿದೆಯಲ್ಲ ಎಲ್ಲ ಜಿಲ್ಲೆಗಳಿಗಿಂತ ಹೆಚ್ಚಿನ ಹಾಲನ್ನು ಉತ್ಪಾದನೆ ಮಾಡ್ತಾ ಇರತಕ್ಕಂಥ ಡಿಸ್ಟ್ರಿಕ್ಟ್ ಇಟ್ಸ್ ಮಂಡ್ಯ ಡಿಸ್ಟ್ರಿಕ್ಟ್ ಅಂತ ಅಂದ್ಬಿಟ್ಟು ಅಬೌಟ್ 9.5 lakh ಲೀಟರ್ ಮಿಲ್ಕ್ ಈಸ್ ಬೀಂಗ್ ಪ್ರೊಕ್ಯೂರ್ಡ್ ಇನ್ ದಿಸ್ ಡಿಸ್ಟ್ರಿಕ್ಟ್ ಟುಡೇ ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಅಂಡ್ ವಿ ಹ್ಯಾವ್ ಇನಾಗ್ರೇಟೆಡ್ ದ ಡೈರಿ ವಿಚ್ ಕ್ಯಾನ್ ಅಕಾಮಡೇಟ್ ಮೋರ್ ದೆನ್ 14 lakh ಲೀಟರ್ಸ್ ಆಫ್ ಮಿಲ್ಕ್ ಕೇವಲ ಮಿಲ್ಕನ್ನು ಹಾಕಿದರೆ ಸಾಲದು ಬೆಳೀತಕ್ಕಂಥವರಿಗೆ ರೈತರಿಗೆ ಹೆಚ್ಚಿನ ಬೆಲೆಯನ್ನು ಕೊಡಬೇಕು ಅಂತಂದರೆ ಹಾಲಿನ ವಿವಿಧ ಉತ್ಪನ್ನಗಳನ್ನು ತಯಾರು ಮಾಡಿದ್ದೆ ಆದರೆ ಬೆಲೆಯನ್ನು ಕೂಡ ಹೆಚ್ಚು ಕೊಡಲಿಕ್ಕೆ ಸಾಧ್ಯ ಅನ್ನೋ ಕಾರಣಕ್ಕೆ ಸುಮಾರು 11ಕ್ಕಿಂತ ಹೆಚ್ಚಿನ ಉಪ ಉತ್ಪನ್ನಗಳನ್ನು ತಯಾರು ಮಾಡಿ ಇವತ್ತು ಓಪನ್ ಮಾಡಿರ್ತಕ್ಕಂಥ ಮೆಗಾ ಡೈರಿ ಮುಖಾಂತರ ರೈತರ ಬದುಕನ್ನು ಹಸನ ಮಾಡತಕ್ಕಂಥ ಒಂದು ವ್ಯವಸ್ಥೆಗೆ ಇವತ್ತು ಚಾಲನೆಯನ್ನು ಕೊಡಲಾಗಿದೆ ಬಹಳ ದಿನಗಳಿಂದ ರೈತರ ಒಂದು ಬೇಡಿಕೆ ನಮ್ಮ ಮಂಡ್ಯ ಭಾಗದಲ್ಲಿತ್ತು ಮಂಡ್ಯ ಮೈಶುಗರ್ ಅನ್ನು ಕೂಡ ಪ್ರಾರಂಭ ಮಾಡೋದ್ರ ಮುಖಾಂತರ ಒಂದು ಹಂತಕ್ಕೆ ಅವರಿಗೆ ಸಹಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ ಇತ್ತೀಚೆಗೆ ರೈತರು ಬೆಳೆದಂಥ ಕಬ್ಬಿನ ಬೆಳೆಗೆ ಸಪೋರ್ಟಿಂಗ್ ಪ್ರೈಸ್ ಬೇಕು ಅಂತ ಸ್ವಲ್ಪ ನಮ್ಮ ರೈತರ ಧ್ವನಿ ಇದ್ದಂಥ ಸಂದರ್ಭದಲ್ಲಿ ಕಳೆದ ವಾರ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಸಕ್ಕರೆ ಮಂತ್ರಿಗಳನ್ನು ಶ್ರೀ ಮಠಕ್ಕೆ ಕಳಿಸಿ ರೈತರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಒಂದು ರಿಪೋರ್ಟನ್ನು ತರಿಸ್ಕೊಂಡು ಅದರ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ರೈತರ ಸಮಸ್ಯೆನ ಆದಷ್ಟು ಬೇಗ ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಿವಾರಿಸ್ತಾರೆ ಅಂತಕ್ಕಂಥ ಒಂದು ಭಾವನೆ ಕೂಡ ನಮಗೆ ಇದೆ ಕಾರಣ ಅವರೇ ಸ್ವತಃ ಕುಳಿತು ಆ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ನಿಭಾಯಿಸ್ತಕ್ಕಂಥ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಆ ಕೆಲಸ ಬೇಗ ಆಗುತ್ತೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಭಾವಿಸಿ ಇಂಟು ದಿಸ್ ಡಿಸ್ಟ್ರಿಕ್ಟ್ ಯಾಸ್ ಇನಾಗ್ರೇಟೆಡ್ ದಿಸ್ ಮೆಗಾ ಡೈರಿ ನಮ್ಮ ದೇವೇಗೌಡರು ಅವರು ಮಾತನಾಡ್ತಾ ಹೇಳಿದರು ಪ್ರಧಾನಮಂತ್ರಿಗಳಾಗಿ ಗುಜರಾತ್ಗೆ ಹೋದ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಕೇಳಿಸ್ಕೊಂಡ್ರಿ ಅಲ್ಲಿಯ ವ್ಯವಸ್ಥೆನ ನೋಡಿ ನಮ್ಮ ರೈತರುಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇಲ್ಲಿ ಒಂದು ಕೂಡ ವ್ಯವಸ್ಥೆ ಆಗಬೇಕು ಅಂತಂದಾಗ ಸ್ವಲ್ಪ ಮಟ್ಟಿನ ಅಸಹಕಾರ ಬಂದ ಸಂದರ್ಭದಲ್ಲಿ ನಂತರದಲ್ಲಿ ದೇವೇಗೌಡರು ಮೊದಲ ಆ ಒಂದು ವ್ಯವಸ್ಥೆಯನ್ನು ಕಟ್ಟಿಕೊಟ್ಟದ್ದು ಇವತ್ತು ಅವರು ಹೇಳಿದರು ಅಂತಹ ಭಾವನೆ ಏನೇ ಇದ್ರೂ ಕೂಡ ಇವತ್ತು ಅಮಿತ್ ಶಾಜಿಯವರು ಯಾವುದನ್ನು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೇನೆ ಬಂದ ನಮ್ಮ ಮಂಡ್ಯ ರೈತರ ಮೇಲಿನ ಅಭಿಮಾನ ಮತ್ತು ಶ್ರದ್ಧೆಯಿಂದ ಈ ಡೈರಿಯನ್ನು ಉದ್ಘಾಟನೆ ಮಾಡಿಕೊಟ್ಟಿರ್ತಕ್ಕಂಥ ತುಂಬ ಸಂತೋಷ ಇದೆ ಎಂಬ ಮಾತನ್ನು ಅವರು ಹೇಳಿದರು ಟುಡೇ ಆನ್ ಬಿಹಾಫ್ ಆಫ್ ಫಾರ್ಮರ್ಸ್ ಆ್ಯಂಡ್ ಡಿವೋಟೀಸ್ ಆಫ್ ಅವರ್ ಮಂಡ್ಯ ಡಿಸ್ಟ್ರಿಕ್ಟ್ ಐ ಗ್ರೀಟ್ ಅವರ್ ಅಮಿತ್ ಶಾಜಿ ಫಾರ್ ಕಮಿಂಗ್ ಇಯರ್ ಆ್ಯಂಡ್ ಫಾರ್ ಹ್ಯಾವಿಂಗ್ ಇನಾಗ್ರೇಟೆಡ್ ದಿಸ್ ಮೆಗಾ ಡೈರಿ ಇಲ್ಲಿಯ ರೈತರುಗಳು ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ರಿ ಅದೇ ರೀತಿಯ ಶ್ರದ್ಧೆ ಅದೇ ರೀತಿಯಲ್ಲಿ ಮುಂದುವರೆದು ನಿಮ್ಮ ಬಾಳನ್ನು ಹಸನಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ದೇಶವನ್ನು ಕಟ್ಟುವ ಕಾಯಕಕ್ಕೆ ನಾವೆಲ್ಲರೂ ಕೂಡ ತೊಡಗೋಣ ಅಂತ ಹೇಳ್ತಾ ಸಹಕಾರಿ ಮಂತ್ರಿಗಳಾಗಿ ದೇವೇಗೌಡರು ಹೇಳಿದರು ದೇರ್ ವರ್ ಪ್ರಾಬ್ಲಮ್ಸ್ ಅರ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮ್ಸ್ ಆಫ್ ದ ಕಾರ್ಪೊರೇಟ್ ಸೆಕ್ಟರ್ ಅಮಿತ್ ಶಾಜಿ ಹಸ್ ಟೇಕನ್ ಇಟ್ ಓವರ್ ಅಂಡ್ ಹಸ್ ಬೀನ್ ಸೆಟ್ರೇಟಿಂಗ್ ಆಲ್ ದ ಪ್ರಾಬ್ಲಮ್ಸ್ ವಿಚ್ ಆರ್ ಪ್ರಿವೇಲಿಂಗ್ ಇನ್ ದ ಕಾರ್ಪೊರೇಟ್ ಸೆಕ್ಟರ್ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೋಸ್ಕರ ಆ ಒಂದು ಖಾತೆನ ತಾವೇ ವಹಿಸಿಕೊಂಡು ಸಹಕಾರಿ ವ್ಯವಸ್ಥೆಯಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಜನಸಮುದಾಯಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ ಅಂತ ಅದ್ಭುತವಾಗಿರ್ತಕ್ಕಂಥ ಮಾತುಗಳು ಅಂತ ಆ ಮಾತುಗಳನ್ನು ಮತ್ತೊಮ್ಮೆ ನಾವು ನೆನಪು ಮಾಡಿಕೊಡ್ತಾ ಇವತ್ತು ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ ರೈತರ ಬದುಕು ಹಸನಾಗಬೇಕು ಅಂದರೆ ಒಂದಿಷ್ಟು ಶಿಸ್ತು ಮತ್ತು ಅಮ್ಮಂದರೆ ಹೆಚ್ಚು ತೊಡಗಿರ್ತಕ್ಕಂಥ ಈ ಸಹಕಾರಿ ವ್ಯವಸ್ಥೆಯಲ್ಲಿ ಅಮ್ಮಂದರು ದುಡಿದಂಥ ಹಣವನ್ನು ಮನೆಯ ಖರ್ಚಿಗೋಸ್ಕರನೇ ಉಪಯೋಗಿಸುವ ರೀತಿಯಲ್ಲಿ ಗಂಡಸರ ಸಪೋರ್ಟ್ ಕೂಡ ಇರಬೇಕಾಗತ್ತೆ ಆ ಕೆಲಸವನ್ನು ಮಾಡಿದ್ದೆ ಆದರೆ ಅಮ್ಮಂದಿರ ಶ್ರಮಕ್ಕೆ ಮತ್ತು ಮನೆ ಬೆಳಗುವ ಕಾಯಕಕ್ಕೆ ಅನುಕೂಲ ಆಗುತ್ತೆ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳ್ತಾ ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ಕಾಲಭೈರೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಶ್ರೀಮಂತ ಪರಮ ಪೂಜ್ಯ ಸ್ವಾಮೀಜಿಗಳು ಶ್ರೀ ಅಮಿತ್ ಶಾ ಅವರು ಸಹಕಾರ ಕ್ಷೇತ್ರದಲ್ಲಿ ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ